ನೀನು ಬೇರಷ್ಟು ಮುಖ್ಯ ಅಲ್ಲಪ್ಪ, ನೀನು ಹೂವು ಅಲ್ಲ, ಹಣ್ಣು ಅಲ್ಲ, ನೀನು ಬರೀ ಎಲೆ ಅಷ್ಟೇ. ಈ ವಿಶ್ವ ವೃಕ್ಷದಲ್ಲಿ ನೀನು ಬರೀ ಎಲೆ, ಅದನ್ನು ಅರ್ಥ ಮಾಡಿಕೊಂಡು ನೆರವಾಗು ಅಂತ ಮಂಕುತಿಮ್ಮನ ಕಗ್ಗದಲ್ಲಿ ಹೇಳಿದರು. ನೀವು ಅದನ್ನು ಓದಿದಾಗ, ಓ ಅಂದರೆ ನಾನು ಹೀರೋ ಅಲ್ಲ, ಹೀರೋಯಿನ್ ಅಲ್ಲ, ಬರೀ ಸೈಡ್ ಆ್ಯಕ್ಟರು, ನನಗೇನು ದೊಡ್ಡ ಪಾತ್ರ ಇಲ್ಲ ಈ ವಿಶ್ವದಲ್ಲಿ ಅಂತ ಅನ್ನಿಸ್ಬೋದು. ಅದಲ್ಲ ಸರ್ ಪಾಯಿಂಟು. ಅವ್ರು ಹೇಳ್ತಿರೋದು, ನೀನು ಸಾಧಾರಣ ಅಲ್ಲಪ್ಪ, ನೀನು ಎಲೆ. ಸೂರ್ಯನ ಬೆಳಕನ್ನು ಹೀರಿ ಫೋಟೋಸಿಂಥೆಸಿಸ್ ಮೂಲಕ ಅದನ್ನು ಆಹಾರವಾಗಿ ಮಾಡಿ ಇಡೀ ಮರದ ಆಧಾರನೇ ನೀನು ಎಲೆ. ನಿನ್ನಲ್ಲಿರುವಂಥ ಸಣ್ಣ ಸಣ್ಣ ಸ್ಟೊಮ್ಯಾಟೋ ಮೂಲಕ ನೀರನ್ನು ಆವಿಯಾಗಿ ಮಾಡಿ ಇಡೀ ಮರವನ್ನು ತಣ್ಣಗಿಡುವಂಥ ಮುಖ್ಯವಾದ ಕೆಲಸವನ್ನು ನೀನು ಮಾಡ್ತಾ ಇದೀಯಾ. ಹೇಗೆ ಮೂಗಿಲ್ದೇ ಇದ್ರೆ ಜನ ಉಸಿರಾಡೋಕ್ಕಾಗಲ್ವೋ, ಹಾಗೆ ಎಲೆ ಇಲ್ಲ ಅಂದರೆ ಮರ ಉಸಿರಾಡೋಕ್ಕೆ ಆಗಲ್ಲ, ಸತ್ತೋಗುತ್ತೆ. ಅಷ್ಟು ಮುಖ್ಯವಾದ ಎಲೆ ನೀನು. ಒಂದು ಮರಕ್ಕೆ ಬೇರೆ ಬೇರೆ ಭಾಗಗಳು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ನಾವೆಲ್ಲರೂ ಈ ಸಮಾಜಕ್ಕೆ. ಒಂದೊಂದು ಮರದ ಎಲೆ ಒಂದೊಂದು ಥರ ಇರೋ ಹಾಗೆ ನಾವೆಲ್ಲರೂ ಬೇರೆ ಬೇರೆ. ನಮ್ಮ ಕನಸುಗಳು ಬೇರೆ, ಆಸೆಗಳು ಬೇರೆ, ನಮ್ಮ ನಂಬಿಕೆಗಳು ಬೇರೆ, ನಮ್ಮ ಧರ್ಮಗಳು ಬೇರೆ. ಆದರೆ ಪ್ರತಿಯೊಂದು ಮರಕ್ಕೂ ಅದರ ಎಲೆ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ನಾವೆಲ್ಲರೂ ಈ ಸಮಾಜಕ್ಕೆ. ನಮ್ಮೆಲ್ಲರ ಕೊಡುಗೆ ಸೇರಿನೇ ಸಮಾಜ. ಬಿಳಲಲ್ಲ, ಬೇರಲ್ಲ, ಮುಂಡ ಕಾಂಡಗಳಲ್ಲ, ತಳಿರಲ್ಲ, ಮಲರಲ್ಲ, ಕಾಯಿ ಹಣ್ಣಲ್ಲ, ಎಲೆ ನೀನು. ವಿಶ್ವ ವೃಕ್ಷದೋಳ್ ಎಲೆಯಳೊಂದು ನೀಂ. ತಿಳಿದದನ್ನು ನೆರವಾಗು ಮಂಕುತಿಮ್ಮ.